ಓಕೆ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಪ್ಲೇಸ್ಟೋರನ್ನು ಓಪನ್ ಮಾಡಬೇಕಾಗತ್ತೆ. ಪ್ಲೇಸ್ಟೋರನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಸಿಗ್ನಲ್ ಅಂತ ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಟೈಪ್ ಮಾಡಿದ ತಕ್ಷಣ ಒಂದೇ ಅಪ್ಲಿಕೇಶನ್ ಅದೇ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ತಕ್ಷಣ ನೀವು ಇನ್ಸ್ಟಾಲ್ ಅಂತ ಐಕನ್ ಕಾಣ್ತಿದ್ದೆಯಲ್ಲ, ಅದರ ಮೇಲೆ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಇನ್ಸ್ಟಾಲನ್ನು ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ಸಿಗ್ನಲ್ ಪ್ರೈವೇಟ್ ಮೆಸೇಜ್ ಯಾಕಪ್ಪ ಅಂತಂದರೆ, ವಾಟ್ಸಪ್ನಲ್ಲಿ ಹೊಸ ನ್ಯೂ ಪಾಲಿಸಿಯನ್ನು ಬಿಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಇದನ್ನು ಡೌನ್ಲೋಡನ್ನು ಮಾಡ್ತಿದ್ದಾರೆ ಎಲ್ಲ ಜನರು. ಅದಕ್ಕೋಸ್ಕರ ನಾನು ಹೀಗೆ ಡೌನ್ಲೋಡನ್ನು ಮಾಡೋದು ಎಂಬುದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ವೇಟ್ ಮಾಡಿ, ಸ್ವಲ್ಪ ಡೌನ್ಲೋಡ್ ಆಗುತ್ತೆ. ಓಕೆ, ಈಗ ಡೌನ್ಲೋಡ್ ಆಯಿತು. ಓಪನ್ ಅಂತ ಐಕನ್ಕೊಂಡಿದ್ದಲ್ಲ, ಆ ಓಪನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಪನ್ ಮೇಲೆ ಕ್ಲಿಕ್ ಆದ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನಾವು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ಪೈರಸಿ ಬಗ್ಗೆ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಮತ್ತು ಕಂಟಿನ್ಯೂ ಕ್ಲಿಕ್ ಮಾಡಿ ಇಲ್ಲಿ ಅಲೋ ಅಂತ ಕೊಡಬೇಕಾಗತ್ತೆ, ಮತ್ತು ಇಲ್ಲಿ ಅಲೋ ಅಂತ ಕೊಡಬೇಕಾಗತ್ತೆ. ಕೊಟ್ಟ ತಕ್ಷಣ ಇಲ್ಲಿ ಮೇಲೆ ಆಟೋಮೆಟಿಕ್ಕಾಗಿ ಇಂಡಿಯಾ ಅಂತ ಸೇವ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರನ್ನು 10-ಡಿಜಿಟ್ ನಂಬರ್ ಉಳ್ಳ ನಿಮ್ಮ ಫೋನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ತಕ್ಷಣ ನೀವು ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ ಫ್ರೆಂಡ್ಸ್. ಆ OTP ತಂತಾನೆ ವೆರಿಫೈ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯ ವೆರಿಫೈ ಆಯಿತು ಎಂಬುದನ್ನು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ವೆರಿಫೈ ಆಗುತ್ತೆ. ವೆರಿಫೈ ಆದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಈ ರೀತಿ ರೈಟ್ ಮಾರ್ಕ್ ಬಂದ ತಕ್ಷಣ ಇಲ್ಲಿ ಪ್ರೊಫೈಲ್ ಹಾಕ ಕಾಣುತ್ತೆ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕಾಣುತ್ತೆ. ಫಟ್ ಇಲ್ಲಿ ನನ್ನ ಜಿಮೇಲ್ ಅನ್ನು ತೊಗೊಂಡಿದ್ದೆ ಅದು. ಅದಕ್ಕೋಸ್ಕರ ನಾನು ಇಲ್ಲಿ ಶಿವರಾಜ್ ಕೆಟೆಕ್ ಅಂತಂತೇಳಿ ಶಿವರಾಜ್ ಅಂತ ಹೆಸರನ್ನು ಇಡ್ತೀನಿ. ಅಲ್ಲಿ ಬ್ಯಾಕ್ ಫುಲ್ ಬ್ಯಾಕ್ ಬರ್ತೀನಿ. ಫುಲ್ ಬ್ಯಾಕ್ ಬಂದು ಶಿವರಾಜ್ ಕೆಳಗೆ ಟೆಕ್ ಅಂತ ನಾನು ಬರಿತೀನಿ. ಈ ರೀತಿಯಾಗಿ ನಾವು ಹೆಸರನ್ನು ಇಡ್ಬೋದು. ಹಾಗೆ ನೀವು ಪ್ರೊಫೈಲನ್ನು ಚೇಂಜ್ ಮಾಡಬೇಕಾದ್ರೆ ಮೇಲ್ಗಡೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಟೇಕ್ ಫೋಟೋ ಆರ್ ಚೂಸ್ ಫೋಟೋ ಫ್ರಮ್ ಗ್ಯಾಲರಿ ಅಂತ ಕೊಡಬೇಕಾಗುತ್ತೆ. ಎಲ್ಲ ಅಲೋವನ್ನು ಕೊಡಬೇಕಾಗುತ್ತೆ. ಕೊಟ್ಟ ತಕ್ಷಣ ಈ ರೀತಿಯಾಗಿ ನೀವು ಫೋಟೋವನ್ನು ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂತಂದರೆ ಫೋನ್ ಗ್ಯಾಲರಿ ಮುಖಾಂತರ ನೀವು ಅಪ್ಲೋಡನ್ನು ಮಾಡ್ಬೋದು. ಅಪ್ಲೋಡ್ ಆದ ತಕ್ಷಣ ನೆಕ್ಸ್ಟ್ ಅಂತ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನೀವು ಒಂದು ಸೆಕ್ಯೂರಿಟಿ ಪಿನ್ನನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು 4 ಡಿಜಿಟ್ ಇರಬೇಕದು. 4 ಡಿಜಿಟ್ ಯಾವುದಾದ್ರೂ ಒಂದು ಸೆಕ್ಯೂರಿಟಿ ಪಿನ್ನನ್ನು ನೋಡಿ. ಅದಕ್ಕೋಸ್ಕರ ನಾನು ಈಗ ಒಂದು 4 ಡಿಜಿಟ್ ಸೆಕ್ಯೂರಿಟಿ ಪಿನ್ನನ್ನು ಇಟ್ಟಿದ್ದೇನೆ ಫ್ರೆಂಡ್ಸ್. ಅಂದರೆ ಇದು ನಮ್ಮ ಸೇಫ್ಟಿ ಪರ್ಪಸ್ ಆಗಿರುತ್ತೆ ಫ್ರೆಂಡ್ಸ್. ವಾಟ್ಸಪ್ ಪ್ರೈವೇಟ್ ಪೈರಸಿ ಸ್ವಲ್ಪ ಇದಾದ ತಕ್ಷಣ ಎಲ್ಲರೂ ಹೆಚ್ಚು ಕಡೆ ಮುಖಾನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದ ಇನ್ಡೆಪ್ತ್ ಡೀಟೇಲ್ಸನ್ನು ತಿಳಿಸ್ಕೊಡ್ತಿದ್ದೀನಿ. ಈಗ ಎಲ್ಲ ಅಕೌಂಟ್ ಎಲ್ಲ ಕ್ರಿಯೇಟ್ ಆಯಿತು, ಎಲ್ಲ ರಿಜಿಸ್ಟ್ರೇಷನ್ ಆಯಿತು. ಬಟ್ ನೀವು ಯಾರಿಗಾದರೂ ಚಾಟ್ ಮಾಡಬೇಕಾದ್ರೆ ಇಲ್ಲಿ ಕೆಳಗಡೆ ಎಡಿಟ್ ಬಟನ್ ಕಾಣ್ತಾಯಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ತಕ್ಷಣ ಇಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಯಾರೆಲ್ಲ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತಾರೋ ಅವ್ರ ಜೊತೆ ನೀವು ಮೆಸೇಜನ್ನು ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಸರ್ಚ್ ಆದ ತಕ್ಷಣ ಇಲ್ಲಿ ಹೆಸರನ್ನು ಶೋ ಮಾಡುತ್ತೆ. ಶೋ ಆದ ತಕ್ಷಣ ಅಲ್ಲಿ ನೀವು ಮೆಸೇಜನ್ನು ಮಾಡ್ಬೋದು. ಈ ವಿಡಿಯೋ ಇಷ್ಟ ಅಂತ ಬಯಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ. ಜೈ ಹಿಂದ್.